ನಾವು ದ್ರೋಣರನ್ನು ನನ್ನ ಜೊತೆ ವರ್ಕಿಂಗ್ ಪ್ರೆಸಿಡೆಂಟು, ನಿಮ್ಗೆ ಗೊತ್ತಿದೆ, ಇಲ್ಲೆಲ್ಲರಿಗೂ ಗೊತ್ತಿದೆ. ಅವ್ರಿಗೆ ನಾನು ಮಂಡ್ಯ ಜವಾಬ್ದಾರಿ ವಹಿಸಿದ್ದೆ, ಮೈಸೂರು ಜವಾಬ್ದಾರಿ ವಹಿಸಿದ್ದೆ, ಚಾಮರಾಜನಗರ ಜವಾಬ್ದಾರಿ ವಹಿಸಿದ್ದೆ, ಕೂರ್ಗ್ ಜವಾಬ್ದಾರಿ ವಹಿಸಿದ್ದೆ, ಚಿಕ್ಕಮಗಳೂರು ಜವಾಬ್ದಾರಿ ವಹಿಸಿದ್ದೆ, ಶಿವಮೊಗ್ಗ ಜವಾಬ್ದಾರಿ ವಹಿಸಿದ್ದೆ, ಉಡುಪಿ ಜವಾಬ್ದಾರಿ ವಹಿಸಿದ್ದೆ. ಇಷ್ಟು ಕಡೆ ರಾಜಕಾರಣ ಅವರು ಎಷ್ಟು ಶುದ್ಧವಾದ ರಾಜಕಾರಣ ಮಾಡಿದ್ರು ಅಂದರೆ, ಇವತ್ತು ಅವರು ವಹಿಸಿದಂಥ ಜವಾಬ್ದಾರಿಲಿ ಹೆಚ್ಚು ಕಮ್ಮಿ 75% ಮೆಂಬರ್ಸು ಗೆದ್ದಿದ್ದಾರೆ. ಇವತ್ತು ಅವರ ಇದ್ದಂಥ ಜವಾಬ್ದಾರಿಗೆ ಶಿವಮೊಗ್ಗ ಇಲ್ಲಾಂದ್ರೆ ಚಿಕ್ಕಮಗಳೂರು ತೆಗೆದುಕೊಳ್ಳಿ, ಎಲ್ಲ ನನ್ನ ಉಡುಪಿ ಒಂದು ಬಿಟ್ಟರೆ ಕೂರ್ಗ್ ಚಿಕ್ಕಮಗಳೂರು ಎಲ್ಲ 75% ಗೆದ್ದು ಇವತ್ತಿದ್ದಾರೆ. ನನಗೆ ಎಷ್ಟು ದುಃಖ ಆಗ್ತದೆ ಅಂದರೆ, ನಾನು ಯೋಚನೆ ಮಾಡ್ತಾ ಇದ್ದೆ, ಇವತ್ತು ನಾನು ಇಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿದ್ದೀನಿ, ಇವತ್ತು ಇದ್ದೀನಿ, ನನ್ನನ್ನು ಇಟ್ಟಿದ್ದಾರೆ, ನಾನು ಹೋದ್ಮೇಲೆ ಯಾರನ್ನ ಮಾಡಬೇಕು ಅಂತ ಇತ್ತು ಅಂತಂದರೆ, ನನ್ನ ತಲೆಯಲ್ಲಿ ನನ್ನ ಸ್ಥಾನಕ್ಕೆ ಧ್ರುವನಾರಾಯಣ ಕುಂಡಿಸ್ಬಿಟ್ಟು ಹೋಗಬೇಕು ಅನ್ನೋದು ನನ್ನ ತಲೆಯಲ್ಲಿ ಇತ್ತು. ಇದ್ರ ಜೊತೆಗೆ ನನ್ನ ಜೊತೆ ಕೆಲಸ ಮಾಡಿದಂಥ ನನ್ನ ಇವರಿದ್ದಾರೆ, ಖಂಡ್ರೆ ಇದ್ದಾರೆ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ, ನಮ್ಮ ಜಾರಕಿಹೊಳಿ ಇದ್ದಾರೆ, ರಾಮಲಿಂಗಾರೆಡ್ಡಿ ಇದ್ದಾರೆ, ಸಲೀಂ ಇದ್ದಾರೆ, ಇವರೆಲ್ಲರೂ ಇವತ್ತು ಕ್ಯಾಬಿನೆಟ್ ಸ್ಟೇಟಸಲ್ಲಿ ಇವತ್ತು ಕೂತಿದ್ದಾರೆ. ಯಾರು ಕೂಡ ಅವರು ಬದುಕಿದ್ರೆ ಈ ಮನೆಯಲ್ಲಿ ಆ ಧ್ರುವರನ್ನ ತಪ್ಪಿಸಕ್ಕೆ ಆಗ್ತಿರ್ಲಿಲ್ಲ ಈ ಸರ್ಕಾರ ಬಂದಾಗ ಅನ್ನೋದನ್ನ ಈ ದಾಖಲೆಯಲ್ಲಿ ನಾನು ಈ ಸಂದರ್ಭದಲ್ಲಿ ಆ ಮಾತನ್ನ ಈ ಸಂದರ್ಭದಲ್ಲಿ ಉಳಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಹಂಗೆ ಅವ್ರಿಗೆ ಕೊಟ್ಟಂತ ಜವಾಬ್ದಾರಿ ಪಕ್ಷದ ಸಂಘಟನೆಯಲ್ಲಿ ಮತ್ತು ಆರೋಗ್ಯ ಅಸ್ತ ಅಂತ ಒಂದು ವಿಚಾರನ ಕೊಟ್ಟಿದೆ, ತಮ್ಗೆ ಗೊತ್ತಿದೆ ಎಷ್ಟು ಇನ್ನ ವರ್ಕಿಂಗ್ ಪ್ರೆಸಿಡೆಂಟ್ ಆಗಲಿ ಎಷ್ಟು ಜವಾಬ್ದಾರಿಯಾಗಿ ನಡೆಸ್ಕೊಟ್ಟು ನನ್ನ ಜೊತೆಲಿ ಕೆಲಸ ಮಾಡ್ತಾ ಇದ್ರು ಅಂತೇಳಿ ನಮ್ಗೆಲ್ಲ ಶಾಸಕರು ಕೂಡ ಇವತ್ತು ಅದನ್ನ ನೆನಪಾಗ್ತದೆ. ಜೊತೆಗೆ ಈ ಆಕ್ಸಿಜನ್ ಇಂದ 36 ಜನ ಸತ್ತೋಗ್ಬಿಟ್ರು, ಈ ರಾಜ್ಯಕ್ಕೆ ಒಂದು ದೊಡ್ಡ ದುರಂತ ಅದು ಇತಿಹಾಸ. ನಾನು ಈ ಆಗಿದ್ದಂತ ಮಂತ್ರಿ ಪಾಪ ಬಂದು 3 ಜನ ಸತ್ತರು ಅಂತ ಹೇಳಿದ್ರು, ಬಟ್ ಅವರು ನಮ್ಮನ್ನ ಕರ್ಕೊಂಡೋಗಿ ಸರ್ವೆ ಮಾಡಿಸಿ ಕರ್ಕೊಂಡೋಗಿ ನಾನು ಸಿದ್ದರಾಮಯ್ಯನವ್ರು ಹೋಗಿ ಆಫೀಸರ್ಸ್ ಹತ್ರ ಚರ್ಚೆ ಮಾಡಿ ಕೊನೆಗೆ ಸಿದ್ದರಾಮಯ್ಯನವರು ಲಾಯರ್ ಅವರು ಆಫೀಸರ್ಸ್ ಹತ್ರ ಏನೇನು ತೆಗಿಬೇಕೋ ತೆಗೆಸಿದ್ರು, ಕೊನೆಗೆ 36 ಜನ ಸತ್ತಿದ್ದಾರೆ ಅಂತ ಒಂದು ದಾಖಲೆ ಆಯಿತು. ಆ ದುರಂತ ಆಕ್ಸಿಜನ್ ಅಂತದ್ದು ಅದಕ್ಕೆ ಒಂದು ದೊಡ್ಡ ಜವಾಬ್ದಾರಿ ತೆಗೆದುಕೊಂಡು ನಮ್ಮ ಕೈಲಿ ಪಕ್ಷದಲ್ಲಿ ನಾನು ಅವ್ರಿಗೆಲ್ಲ ಸೇವೆ ಮಾಡಿ 1,00,000 ದುಡ್ಡು ಎತ್ಕೊಂಡು ಕೊಟ್ಟೆ. ಬೆಳಗ್ಗೆ 6 ಗಂಟೆಗೆ ಶುರು ಮಾಡಿದ್ರು, ನೆಕ್ಸ್ಟ್ ಡೇ 6 ಗಂಟೆಗೆ ಆಯಿತು. ಸೊ ಹಂಗೆ ಪ್ರತಿ ಹಂತದಲ್ಲೂ ಕೂಡ ಏನು ಕೊಟ್ಟರು ನಗನಗ್ತಾ ಇದ್ಕೊಂಡು ನಮ್ಮ ಪಕ್ಷಕ್ಕೆ ಮತ್ತು ರಾಜ್ಯದ ರಾಜಕಾರಣಕ್ಕೆ ಒಂದು ದೊಡ್ಡ ದ್ರೋಹತಾರೆ. ಇವತ್ತು ಅವ್ರ ಮಗ ಇರ್ಬೋದು ಇಲ್ಲಿ, ಬಟ್ ಅದನ್ನು ನಮಗೆ ಅವ್ರಿಗಿದ್ದಂಥ ಸಂಬಂಧ ಸ್ನೇಹ ಯಾಕೆ ಸತ್ತರು ಅಂತ ನಾನು ಅದಕ್ಕೆ ಏನು ಚರ್ಚೆಗೆ ನಾನು ಹೋಗ್ಲಿಕ್ಕೆ ಆಗ್ತಾರಲ್ಲ. ನನಗೆ ಅವನು ಸಾಯೋಕ್ಕಿನ್ನ ದೇವರು ಪಾಪ ಒಂದಿನ ಏನು ಒಬ್ಬನ ಮನಸ್ಸು ನೋಯಿಸ್ಬೇಕು ಅಂತ ಇರ್ತಿರ್ಲಿಲ್ಲ. ಸೊ ನಾವು ಜೀವನದಲ್ಲಿ ಬೇಕಾದ ಸಂದರ್ಭದಲ್ಲಿ ಈ ಜಾತಿ ಬಗ್ಗೆ ನಾವು ಮಾತಾಡ್ತೀವಿ, ಈ ನೀರಿಗೂ ಇಲ್ಲ ಜಾತಿ, ಬೆಳಕಿಗಿಲ್ಲ ಜಾತಿ, ಮರಗ ಗಿರಗಳಿಗೆ ಜಾತಿ ಇಲ್ಲ, ಭೂಮಿಗಿಲ್ಲ ಜಾತಿ ಅಂತ ಎಲ್ಲ ಬೇರೆ ಬೇರೆ ನಾವು ಜಾತಿ ಮೇಲೆ ನಾವು ಮಾತಾಡ್ತೀವಿ. ಒಬ್ಬ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತ ಇದ್ರು ಕೂಡ ಯಾವತ್ತೂ ಕೂಡ ಜಾತಿ ಬಗ್ಗೆ ಆತ ಮಾತಾಡೋದಿಲ್ಲ, ಎಲ್ಲನೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋದಂತ ಒಂದು ಶ್ರೇಷ್ಠ ಒಬ್ಬ ಸ್ನೇಹಿತನನ್ನ ಸಹೋದರನ ಇವತ್ತು ನಾವು ಕಳ್ಕೊಂಡಿದ್ದೇವೆ. ಆತನ ಹೆಸರಿನಲ್ಲಿ ಇವತ್ತು ಇಂಥ ಸಂತಾಪ ಸೂಚನೆ ನನಗೆ ಸಲ್ಲಿಸುವಂತ ಒಂದು ನೋವು ಇವತ್ತು ನನಗೆ ಆಗ್ತಾ ಇದೆ. ಇವತ್ತು ನನ್ನ ಪಕ್ಕದಲ್ಲಿ ಇಲ್ಲಿ ಮಂತ್ರಿಯಾಗಿ ಕೂತ್ಕೊಳ್ಬೇಕಾಯ್ತು, ಇರಬೇಕಾಯ್ತು, ತಪ್ಪಿಸಕ್ ಆಗ್ತಿರ್ಲಿಲ್ಲ ಅಂತ ಒಂದು ಪ್ರೀತಿ ನಾವೆಲ್ಲ ಕಟ್ಕೊಂಡು ಹೋದಂಥದ್ದು. ಬಹಳ ದುಃಖದಿಂದ ಇವತ್ತು ಅವರ ಕುಟುಂಬ ಇಲ್ಲ, ಅವರ ಧರ್ಮಪತ್ನಿ ಇಲ್ಲ, ಹೆಸರು ಮಾತ್ರ, ಆತನ ಮಗ ಇವತ್ತು ನನ್ನ ಜೊತೆಯಲ್ಲಿ ಶಾಸಕರಾಗಿದ್ದಾರೆ. ಅವರ ಬಿಕ್ಕಿದ್ದು ಅವರ ಎಲ್ಲ ಸ್ನೇಹಿತರಿಗೂ ಭಗವಂತ ಕಳ್ಕೊಂಡಂಥ ಶಕ್ತಿ, ಯಾಕಂದರೆ ಅದರಿಂದ ಆ ಸಾವಿನಿಂದ ಭಾಳ ಜನ ಅವರ ಹಿಂಬಾಲಕರಿಗೆ ನೋವಾಗಿದೆ. ಇವತ್ತು ನಾ ಸ್ನೇಹಿತನಾಗಿ ನೋವಾಗಿರ್ಬೋದು, ಭಾಳ ಜನ ಹಿಂಬಾಲಕರಿಗೆ ನೋವಾಗಿದೆ. ಅದನ್ನು ತಡ್ಕೊಳ್ಳೋಂಥ ಶಕ್ತಿ ಅವರೆಲ್ಲರಿಗೂ ಕೂಡ ಸಿಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿ, ಮತ್ತೊಬ್ಬ ಸ್ನೇಹಿತ ಇನಾಮದಾರ್ ಸಭಾಪತಿ ವೆಂಕಟೇಶ್ವಾಮಿ ಇವರು ಕೂಡ ನನ್ನ ಜೊತೆ 3 ಶಾಸಕರಾಗಿ ಮಂತ್ರಿಯಾಗಿ ನಮ್ಮ ಇನಾಮದಾರ್ ಕೂಡ ಕೆಲಸ ಮಾಡಿದ್ರು, ಇವತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಮಾಡಿ ಪ್ರಾರ್ಥನೆ ಮಾಡಿ ಇವತ್ತು ತಮಗೆ ಅವರ ವಿಚಾರ ಮಾತಾಡಲಿಕ್ಕೆ, ಇನ್ನೂ ಭಾಳ ವಿಚಾರ ನನಗೆ ಮಾತಾಡಲಿಕ್ಕೆ ಇದೆ. ಡೂರಾಣ್ ಸಂದರ್ಭದಲ್ಲಿ ಅವರು ಕೊಟ್ಟಂತ ಅನೇಕ ವಿಚಾರ ಜವಾಬ್ದಾರಿ
ನಾನೇ ಅತ್ತನ ಬಿಜೆಪಿ ಹೊರಟೋಗಿದ್ದ, ಸ್ಟೂಡೆಂಟ್ ಲೀಡರ್ ಆಗಿ ನನ್ನ ಜೊತೆ ಇದ್ದ ಧ್ರುವನಾರಾಯಣ, ಬಿಜೆಪಿಗೆ ರಾಜಕಾರಣದಿಂದ ಹೊರಟೋಗಿದ್ದ. ನಾನೇ ಎಳ್ಕೊಂಡು ಬಂದೆ, ನೀನು ಎಲ್ಲೂ ಹೋಗ್ಬೇಡ ವಾಪಸ್ಸು. ನಾನು ನಮ್ಮ ಕೃಷ್ಣಮೂರ್ತಿ ಕರ್ಕೊಳ್ಬೇಕು ಅಂತ ಬಹಳ ಪ್ರಯತ್ನ ಮಾಡಿದೆ, ಕೃಷ್ಣಮೂರ್ತಿ ಬರಲಿಲ್ಲ. ನಾನು ಬಹಳ ಪ್ರಯತ್ನ ಮಾಡಿದೆ ಕೃಷ್ಣಮೂರ್ತಿ ಕರ್ಕೋಬೇಕು ಅಂತ, ಬರಲಿಲ್ಲ. ಬರದೇ ಹೋದಾಗ ಧ್ರುವನಾರಾಯಣ್ಗೆ ಅವತ್ತು ಕರ್ಕೊಂಡು ಬಂದು ಎಸ್ ಎಂ ಕೃಷ್ಣರವರು ಟಿಕೆಟ್ಗೆ ನೀನಾಯ್ತು, ನೀನು ಯಾರಿಗೆ ಹೇಳ್ತೀಯ ನಾನು ಕೊಡ್ತೀನಿ ಅಂತ ಹೇಳಿದ್ರು. ಕೊಟ್ಟು ಒಂದು ಓಟ್ನಲ್ಲಿ ಇಡೀ ದೇಶದಲ್ಲಿ ಪ್ರಜಾಪ್ರಭುತ್ವ ನಮ್ಮ ಬಿ ಆರ್ ಪಾಟೀಲ್ ಅವರು ಹೇಳ್ದಂಗೆ ಒಂದು ಓಟಿನ ಮಹತ್ವ ಏನು ಅನ್ನೋದಕ್ಕೆ ಪ್ರತಿಯೊಬ್ಬರು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವೆಲ್ಲ ನೆನೆಸ್ಕೊಡ್ಬೇಕು. ಒಂದು ಓಟು, ಎರಡು ಓಟು, ಐದು ಓಟು, ಎರಡು ಓಟಲ್ಲಿ ಜೋಶಿ ಸೋತೋಗ್ಬಿಟ್ರು, ಚೀಫ್ ಮಿನಿಸ್ಟರ್ಶಿಪ್ಪೇ ಕಳ್ಕೊಬಿಟ್ರು ರಾಜಸ್ಥಾನದಲ್ಲಿ. ರಾಜಕಾರಣದಲ್ಲಿ ಎಷ್ಟು ಪೇರ್ ಹೋಗ್ತದೆ. ಸೊ ಒಂದು ಓಟಲ್ಲಿ ಅವ್ರು ಗೆದ್ದು ತಿರ್ಗಾ ಪಾರ್ಲಿಮೆಂಟ್ ಮೆಂಬರ್ ಆಗಿ, ಎರಡು ಬಾರಿ ಪಾರ್ಲಿಮೆಂಟ್ ಮೆಂಬರ್ ಆಗಿ ಮತ್ತೊಂದೆಲ್ಲ ಕೂಡ. ಸೊ ಹಂಗೆ ನಾವು ಎಲ್ಲಿ ರಾಜಕಾರಣದಲ್ಲಿ ಒಬ್ಬೊಬ್ಬ ಓಟ್ಗೂ ಎಷ್ಟು ಮಹತ್ವ ಇದೆ ಅನ್ನೋದಕ್ಕೆ ಆ ಎಲೆಕ್ಷನ್ನೇ ಒಂದು ದೊಡ್ಡ ಸಾಕ್ಷಿಯಾಗಿ ಇವತ್ತು ಉಳ್ಕೊಂಡಿದೆ. ಸೊ ಅದರಿಂದ ನಮಗೆ ದೊಡ್ಡ ಪಾಠ. ನನ್ನ ಸ್ನೇಹಿತ ಧ್ರುವನಾರಾಯಣ್ ಇವತ್ತಿಲ್ಲ, ಅವನ ಆತ್ಮಕ್ಕೆ ಶಾಂತಿ ಸಿಗಲಿ, ಬಹುಶಃ ಅವ್ರ ಮಗ ಅದನ್ನ ಬೆಳೆಸ್ಕೊಂಡು ಹೋಗ್ತಾನೆ ಅಂತೇಳಿ ನಮಗೆ ನಂಬಿಕೆ ಇದೆ. ಇನ್ನು ಬೇರೆ ಸಂದರ್ಭದಲ್ಲಿ ಆ ವಿಚಾರಗಳನ್ನು ನಾನು ಹಂಚಿಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಸೊ ಈ ನಿರ್ಣಯ ತಾವೇನು ತಂದಿದ್ದೀರಿ ಅದಕ್ಕೆ ನಿಮ್ಮ ಜೊತೆಯಲ್ಲಿ ನಾನು ಇದ್ದೇನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಭುಜಂಗ್ ಶೆಟ್ಟರು ಕೂಡ ನನಗೆ ಬಹಳ ಸ್ನೇಹಿತರಾಗಿದ್ದಂಥವರು, ವೆಂಕಸ್ವಾಮಿ ನನ್ನ ಜೊತೆ ಸ್ನೇಹಿತರಾಗಿದ್ದವರು, ಸಭಾಪತಿಯವರು ಜೊತೆ ಶಾಸಕರಾಗಿ ಸ್ನೇಹಿತರಾಗಿದ್ದವರು, ಇವರೆಲ್ಲರೂ ಕೂಡ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ವಿಸ್ತಾರ ನ್ಯೂಸ್, ನಿಖರ, ಜನಪರ.